ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಖಾರ ಸ್ನೇಹಿತರೆ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅದ್ರ ಜೊತೆಗೆ ಸಿವಿಲ್ಗೂ ಕೂಡ ನೋಟಿಫಿಕೇಷನ್ ಆಗ್ತಾಯಿದೆ ಇನ್ಸ್ಪೆಕ್ಟರ್ಗೆ ಕೂಡ ಹೈಕೋರ್ಟ್ ಕಾಯ್ತಾ ಇದ್ದೀವಿ ಈ ಥರ ಎಲ್ಲ ಪರೀಕ್ಷೆಗಳು ಮತ್ತು ಕೆ ಪಿ ಎಸ್ ಸಿ ಅತರೆ ಪರೀಕ್ಷೆಗಳಲ್ಲಿ ಕರ್ನಾಟಕದ ಬಗ್ಗೆ ಹೆಚ್ಚಿನ ಪ್ರಚಲಿತ ಘಟನೆಗಳು ಪ್ರಮುಖ ಮಾಹಿತಿಗಳನ್ನ ಕೇಳಲಾಗುತ್ತೆ ಅಲ್ಲಿ ನಾವು ಸುತ್ತಮುತ್ತ ನೋಡಿರುವಂಥ ಡೇ ಟು ಡೇ ಅಬ್ಸರ್ವೇಷನ್ ಇರುತ್ತೆ ಬಟ್ ಆ್ಯಕ್ಯುರೇಸಿ ಲೆವೆಲಲ್ಲಿ ಮಿಸ್ ಆಗ್ತಾ ಇರ್ತೀವಿ ಅದಕ್ಕೋಸ್ಕರ ಕರ್ನಾಟಕ ಎಕ್ಸ್ಪ್ರೆಸ್ ಎಂಬ ಒಂದು ವಿನೂತನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವಾರಕ್ಕೆ ಒಮ್ಮೆನಾದರೂ ನಾನು ಕರ್ನಾಟಕ ಎಕ್ಸ್ಪ್ರೆಸ್ ರಿಲೇಟೆಡ್ ಆಗಿ ಒಂದಷ್ಟು ಕರ್ನಾಟಕದ ಮಾಹಿತಿಗಳನ್ನು ನೀವು ನೋಡಿರ್ತೀರಾ ಬಟ್ ಆ್ಯಕ್ಯುರೇಸಿಯಲ್ಲೆಲ್ಲೂ ಮಿಸ್ ಆಗ್ತಾ ಇರ್ತೀರ ಅಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತೀನಿ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಜನ ಇಷ್ಟಪಟ್ಟಿರುವಂಥ ಸಾಧನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ನಮ್ಮ ಆ್ಯಂಡ್ರಾಯ್ಡ್ ಆ್ಯಪನ್ನು ಕೂಡ ಬಳಸ್ಕೊಳ್ಳಿ ಸಾಧನ ಮಾಡಿ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಟಚಲ್ಲಿರಿ ಟೆಸ್ಟ್ ಸೀರೀಸನ್ನು ಕೂಡ ಆರಂಭ ಮಾಡಿದ್ದೀವಿ ಅದನ್ನು ಕೂಡ ಬಳಸ್ಕೋಬೋದು ನಮ್ಮ ಆ್ಯಪ್ನಲ್ಲಿ ಹೇಗೆ ನಮ್ಮ ಜೊತೆ ಹಲವು ಮಾಧ್ಯಮಗಳ ಮೂಲಕ ಟಚಲ್ಲಿರಿ ಅಂತ ಕೇಳ್ಕೊತಾ ವೆರಿ ಫಸ್ಟ್ ಕರ್ನಾಟಕ ವಿದ್ಯುತ್ ಕ್ಷೇತ್ರಕ್ಕೆ ಕೊಡುಗೆ ನೀಡುವ ಘಟಕ ನಿರ್ವಾಹಕರು ನಿಯಂತ್ರಕರು ಈ ಥರ ಒಂದು ಪ್ರಶ್ನೆ ಇದೆ ಇಲ್ಲಿ ಕರ್ನಾಟಕ ವಿದ್ಯುತ್ ಉತ್ಪಾದನೆ ಯಾರು ಮಾಡ್ತಾರೆ ಅಣು ವಿದ್ಯುತ್ ಉತ್ಪಾದನೆ ಯಾರು ಮಾಡ್ತಾರೆ ಕೇಂದ್ರದಿಂದ ಉಷ್ಣ ವಿದ್ಯುತ್ ಉತ್ಪಾದನೆ ಯಾರು ಮಾಡ್ತಾರೆ ರಾಜ್ಯದ ವಿದ್ಯುತ್ ಬೆಲೆಯನ್ನು ನಿಗದಿಪಡಿಸುವ ಪ್ರಾಧಿಕಾರ ಯಾವುದು ಅದನ್ನು ಮ್ಯಾಚ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇದೆ ಕೆ ಇ ಆರ್ ಸಿ ಕೆ ಪಿ ಸಿ ಎಲ್ ಎನ್ ಪಿ ಸಿ ಐ ಎಲ್ ಎನ್ ಟಿ ಪಿ ಸಿ ಅಂತ ಇದಕ್ಕೆ ಸರಿಯಾದ ಉತ್ತರ ಕೊಡೋ ಮೂಲಕ ಮತ್ತು ಈ ವಿಚಾರದಲ್ಲಿ ಏನೇನು ನಾವು ತಿಳ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಬರೋಣ ವೆರಿ ಫಸ್ಟ್ ರೈಟ್ ಆನ್ಸರ್ ಇದಕ್ಕೆ ಯಾವುದು ಅಂತ ಅಂದರೆ ಸಿ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕೆ ಪಿ ಟಿ ಸಿ ಎಲ್ ಅಲ್ಲ ಕೆ ಪಿ ಸಿ ಎಲ್ ಎರಡನೇದು ಅಣು ವಿದ್ಯುತ್ ಉತ್ಪಾದನೆ ನಮ್ಮಲ್ಲಿ ಕೈಗಾ ಅನ್ನೋ ಒಂದು ಕಡೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಅಣು ಅಣು ವಿದ್ಯುತ್ ಅಥವಾ ನ್ಯೂಕ್ಲಿಯರ್ ಪವರನ್ನು ಉತ್ಪಾದನೆ ಮಾಡೋದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅನ್ನುವ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಅದನ್ನು ಉತ್ಪಾದನೆ ಮಾಡುತ್ತೆ ಕರ್ನಾಟಕ ಸರ್ಕಾರ ಇಲ್ಲಿ ಯಾವುದೇ ಮೇಲುಸ್ತುವಾರಿಯನ್ನು ಮಾಡೋದಿಲ್ಲ ಹಾಗೆ ಕೇಂದ್ರ ಸರ್ಕಾರದಿಂದ ಉಷ್ಣ ವಿದ್ಯುತ್ ಉತ್ಪಾದನೆ ಆ ಥರ್ಮಲ್ ಪವರ್ ಅಂತ ಕರಿತೀವಿ ಕಲ್ಲಿದ್ದಲು ಡೀಸಲ್ಲು ಗ್ಯಾಸು ಮುಂತಾದವುಗಳನ್ನು ಬಳಸಿ ಉತ್ಪಾದನೆ ಮಾಡೋದು ವಿದ್ಯುತ್ತನ್ನು ನಾವು ಉಷ್ಣ ವಿದ್ಯುತ್ ಥರ್ಮಲ್ ಪವರ್ ಅಂತ ಕರಿತೀವಿ ಇದು ಸೆಂಟ್ರಲ್ ಗೌರ್ಮೆಂಟಿಂದ ನಿರ್ವಹಿಸುವಂಥ ಸಂಸ್ಥೆ ಎನ್ ಟಿ ಪಿ ಸಿ Corporation ಥರ್ಮಲ್ ಪವರ್ ಕಾರ್ಪೊರೇಷನ್ ಮತ್ತು ನಮ್ಮ ಸ್ಟೇಟಲ್ಲಿ ವಿದ್ಯುತ್ತಿನ ಬೆಲೆ ಏನು ನಮಗೆ ಹೌಸ್ ಹೋಲ್ಡು ಇಂಡಸ್ಟ್ರಿಗೆಲ್ಲ ಪ್ರೈಸ್ ಫಿಕ್ಸ್ ಆಗುತ್ತಲ್ಲ ಇಷ್ಟು ಯೂನಿಟ್ ಬಳಸಿದರೆ ಇಷ್ಟು ಬೆಲೆ ಇರಬೇಕು ಅಂತ ಆ ಬೆಲೆಯನ್ನು ನಿಗದಿಪಡಿಸೋಕ್ಕೆ ಬೇರೆ ಪ್ರಾಧಿಕಾರ ಇದೆ ಅದನ್ನು ನಾವು ಕೆ ಇ ಆರ್ ಸಿ ಅಂತ ಕರಿತೀವಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ ಅದು ಒಂದು ಪ್ರತ್ಯೇಕ ಆಯೋಗ ಕೂಡ ಇದೆ ಅದ್ರ ಮೂಲಕ ನಿಭಾಯಿಸಲ್ಪಡುತ್ತೆ ಹಾಗಾದ್ರೆ ಇಲ್ಲಿ ನಾವು ಏನೇನು ತಿಳ್ಕೋಬೇಕು ಅಂತ ನೋಡೋದಾದರೆ ವೆರಿ ಫಸ್ಟ್ ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ ಇವರು ಉತ್ಪಾದನೆಯನ್ನು ನಿರ್ವಹಿಸ್ತಾರೆ ನಮ್ಮಲ್ಲಿ ಉತ್ಪಾದನೆ ಮೂರು ವಿಧ ಅಂತ ಅಧಿಕೃತ ವೆಬ್ಸೈಟಲ್ಲಿ ತಿಳಿಸಲಾಗುತ್ತೆ ಸ್ನೇಹಿತರೆ ನಮ್ಮಲ್ಲಿ ಜಲವಿದ್ಯುತ್ತಿಗೆ ಬರೋದಾದರೆ ಇಪ್ಪತ್ತೊಂದು ಯೋಜನೆಗಳಿದ್ದಾವೆ ಏನು ಶರಾವತಿ ಕಣಿವೆ ಯೋಜನೆ ಕಾಳಿ ಕಣಿವೆ ಯೋಜನೆ ತುಂಗಭದ್ರಾ ಯೋಜನೆ ಹೀಗೆ ಮಾಡ್ತಾ ಹೋದಾಗ ಇಪ್ಪತ್ತೊಂದು ಯೋಜನೆಗಳಿದೆ ಅದರ ಟೋಟಲ್ ಕೆಪಾಸಿಟಿ ಏನು ಉತ್ಪಾದನಾ ಸಾಮರ್ಥ್ಯ ಇದೆಯಲ್ಲ ಮೂರು ಸಾವಿರದ ಆರುನೂರ ಎಂಬತ್ತು ಮೆಗಾವ್ಯಾಟ್ ಇದೆ ಥರ್ಮಲ್ ಪವರ್ಗೆ ಬಂದರೆ ಥರ್ಮಲ್ ಪವರನ್ನು ನಾವು ಕೇವಲ ಸೆಂಟ್ರಲ್ಲಿಂದೇ ಬೈ ಮಾಡಲ್ಲ ಎನ್ ಟಿ ಪಿ ಸಿಯಿಂದ ಬೈ ಮಾಡಲ್ಲ ನಾವೇ ಸ್ವಂತ ಉತ್ಪಾದನಾ ಘಟಕಗಳನ್ನು ಹೊಂದಿದ್ದೀವಿ ಆ ಥರ್ಮಲ್ ಪವರ್ ನಮ್ಮದು ಮೂರು ಕಡೆ ಘಟಕ ಯೋಜನೆಗಳಿದೆ ಅಲ್ಲಿ ಹಲವಾರು ಘಟಕಗಳಿದ್ದಾವೆ ಒಟ್ಟು ಐದು ಸಾವಿರದ ಇಪ್ಪತ್ತು ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತೀವಿ ಇನ್ನು ನವೀಕರಿಸಬಹುದಾದ ರಿನ್ಯೂವೇಬಲ್ ಎನರ್ಜಿ ಕಡೆಗೆ ಬಂದರೆ ಪವನ ವಿದ್ಯುತ್ತು ಸೌರ ವಿದ್ಯುತ್ತು ಈ ಥರ ಎಲ್ಲ ಬರುತ್ತೆ ಅಲ್ಲಿ ಏಳು ಯೋಜನೆಗಳಿದ್ದಾವೆ ಅಲ್ಲಿ ಮೂವತ್ತೆಂಟು ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತೀವಿ ಹೀಗೆ ಮೂರು ಪ್ರಮುಖ ಸೋರ್ಸ್ಗಳಿಂದ ಕೆ ಪಿ ಸಿ ಎಲ್ನವರು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಸ್ನೇಹಿತರಾಗಾದರೆ ಅದರಲ್ಲೂ ಇಂಪಾರ್ಟೆಂಟ್ ಏನು ಅಬ್ಸರ್ವ್ ಮಾಡಬೇಕಂದ್ರೆ ವಾರಾಹಿ ಭೂಗರ್ಭ ವಿದ್ಯುದಾಗಾರ ಅಂತ ಒಂದು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ಮೇಲ್ಗಡೆ ಡ್ಯಾಮ್ ಇದೆ ಶಿವಮೊಗ್ಗ ಜಿಲ್ಲೆ ಡ್ಯಾಮ್ ಇದೆ ಆ ಡ್ಯಾಮ್ನ ಕೆಳಗಡೆ ಘಟ್ಟದ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇದನ್ನು ವಾರಾಹಿ ಭೂಗರ್ಭ ವಿದ್ಯುದಾಗಾರ ಅಂತ ಕರಿತೀವಿ ಇದು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ವಿದ್ಯುತ್ ಉತ್ಪಾದನೆ ಡ್ಯಾಮೆಲ್ಲ ಹೆಚ್ಚಿನ ಭಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಶಿವನ ಸಮುದ್ರ ಗೊತ್ತಿರಲೇಬೇಕು ದೇಶದ ಮೊದಲ ಜಲವಿದ್ಯುತ್ ಉತ್ಪಾದನೆ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನೆ ಅಂತ ಕರಿತೀವಿ ಸಾವಿರದ ಒಂಬೈನೂರ ಎರಡರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆರಂಭ ಆಗುತ್ತೆ ಇದು ನಮಗೆ ಗೊತ್ತಿರತ್ತೆ ಹಾಗೆಯೇ ಶಾಖೋತ್ಪನ್ನ ಥರ್ಮಲ್ ಪವರ್ ಈಗಷ್ಟೇ ಮಾತಾಡೋದಲ್ಲ ಅದ್ರ ಬಗ್ಗೆ ಬಂದರೆ ಆರ್ ಟಿ ಪಿ ಎಸ್ ಅಂತ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಕರಿತೀವಿ ಆರ್ ಟಿ ಪಿ ಎಸ್ಸು ಇಲ್ಲಿ ಒಟ್ಟು ಎಂಟು ಘಟ್ಟಗಳಿದ್ದಾವೆ ಹಾಗೆ ಬಳ್ಳಾರಿ ಬಿ ಟಿ ಪಿ ಎಸ್ ಅಂತ ಕರಿತೀವಿ ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಅಲ್ಲಿ ಒಟ್ಟು ನಾವು ಮೂರು ಘಟಕಗಳನ್ನು ನೋಡ್ತೀವಿ ಆ ಮೂರು ಘಟಕಗಳ ಒಂದು ಐನೂರು ಕೆಪಾಸಿಟಿದು ಎರಡಿದೆ ಏಳ್ನೂರು ಕೆಪಾಸಿಟಿದು ಒಂದಿದೆ ಇನ್ನು ಯರಮರಸ್ ಯರಮರಸ್ ಅನ್ನೋದು ರಾಯಚೂರಿನ ಹತ್ತಿರದಲ್ಲೇ ಒಂದು ವಿಲೇಜ್ನಲ್ಲಿ ಆರಂಭವಾಗಿರುವ ವೈ ಟಿ ಪಿ ಎಸ್ ಇದು ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ ಇದು ಕೂಡ ಎರಡು ಘಟಕಗಳನ್ನು ಇದೆ ಎಂಟುನೂರು ಮೆಗಾವ್ಯಾಟ್ ಸಾಮರ್ಥ್ಯದ್ದು ಹೀಗೆ ನಮ್ಮ ರಾಜ್ಯಕ್ಕೆ ಥರ್ಮಲ್ ಪವರ್ ಕೊಡುಗೆ ತುಂಬ ಹೆಚ್ಚಾಗಿದೆ ಇದನ್ನು ಕೂಡ ನಾವು ತಿಳ್ಕೊಂಡಿರಬೇಕು ಹಾಗೇನೆ ಮತ್ತು ಕೂಡಿಗೆಯಲ್ಲಿ ಇದೆಯಲ್ಲ ಸರ್ ಥರ್ಮಲ್ ಪವರ್ ಸ್ಟೇಷನ್ ಅಂತ ಅಂದರೆ ಕೂಡಿಗೆ ಥರ್ಮಲ್ ಪವರ್ ಸ್ಟೇಷನ್ನು ನಮ್ಮ ಕೆ ಪಿ ಸಿಯಲ್ಲಿಂದ ನಿರ್ವಹಿಸಲ್ಪಡಲ್ಲ ಇಲ್ಲಿ ಅಫಿಷಿಯಲ್ ನೇಮ್ ಇದೆಯಲ್ಲ ಎನ್ ಟಿ ಪಿ ಸಿ ಕೂಡ್ಗಿ ಅಂತ ಕರಿತೀವಿ ಎನ್ ಟಿ ಪಿ ಸಿ ಈಗಾಗಲೇ ಪರಿಚಯ ಮಾಡಿದ್ದೀನಿ ನಿಮಗೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ರಾಷ್ಟ್ರಮಟ್ಟದ ಥರ್ಮಲ್ ಪವರ್ ಉತ್ಪಾದನೆ ಮಾಡುವ ಒಂದು ಸಂಸ್ಥೆ ಇದೆ ಎನ್ ಟಿ ಪಿ ಸಿ ಅವರ ಮೂಲಕ ನಿರ್ಮಾಣ ನಿರ್ವಹಣೆ ನಡೆಸಲ್ಪಡುತ್ತೆ ಇದು ಬಿಜಾಪುರ ಜಿಲ್ಲೆಯಲ್ಲಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದು ಆರಂಭವಾಗಿದೆ ಇಲ್ಲಿ ಕೋಲ್ ಅಂದರೆ ಕಲ್ಲಿದ್ದಲ್ಲೂ ಮೇಯ್ನಾಗಿ ಬರ್ತಾರೆ ಸೆಕೆಂಡರಿ ಫ್ಯೂಯಲ್ ಆಗಿ ಲೈಟ್ ಡೀಸೆಲ್ ಆಯಿಲನ್ನು ಕೂಡ ಬಳಸುವಂಥ ಒಂದು ಸ್ಟೇಷನ್ ಇದೆ ಇದು ಎನ್ ಟಿ ಪಿ ಸಿಂದ ನಿಭಾಯಿಸಲ್ಪಡುವ ಥರ್ಮಲ್ ಪವರ್ ಸ್ಟೇಷನ್ ನಾವು ಹಿಂದೆ ಮಾತಾಡಿದ್ವಲ್ಲ ಈ ರಾಯಚೂರು ಬಳ್ಳಾರಿ ಮತ್ತು ಎರಮರಸ್ಸು ಇದು ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡಿಂದ ನಿಭಾಯಿಸಲ್ಪಡುವಂಥ ಘಟಕಗಳಾಗಿದ್ದಾವೆ ಜೊತೆಗೆ ಪ್ರೈವೇಟ್ನವ್ರದ್ದು ಕೂಡ ಒಂದು ಥರ್ಮಲ್ ಪವರ್ ಸ್ಟೇಷನ್ ನಮ್ಮ ಕರ್ನಾಟಕದಲ್ಲಿದೆ ದಟ್ ಈಸ್ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಆದಾನಿಯವರು ಆದಾನಿ ಪವರ್ ಇದೆಯಲ್ಲ ಆದಾನಿ ಪವರ್ನಿಂದ ನಿಭಾಯಿಸಲ್ಪಡುತ್ತೆ ಇದನ್ನು ಯು ಪಿ ಸಿ ಎಲ್ ಅಂತಲೇ ಕರಿತೀವಿ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಇದು ಆದಾನಿ ಕಂಪ್ನಿಯಿಂದ ನಿಭಾಯಿಸಲ್ಪಡುವ ಒಂದು ಖಾಸಗಿ ಮತ್ತು ಇಲ್ಲೊಂದು ವಿಶೇಷ ಅಂತ ಅಂದರೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೋಲ್ ಇದೆಯಲ್ಲ ಅದೇನು ಫ್ಯೂಯಲ್ ಬೇಕು ಆ ಫ್ಯೂಯಲನ್ನು ವಿದೇಶಗಳಿಂದ ಆಮದು ಮಾಡ್ಕೋತೀವಿ ನಮ್ಮ ಸ್ವದೇಶಿ ಕಲ್ಲಿದ್ದಲಲ್ಲದೆ ವಿದೇಶದಿಂದ ಹಂಡ್ರೆಡ್ ಪರ್ಸೆಂಟ್ ಕಲ್ಲಿದ್ದಲನ್ನು ಆಮದು ಮಾಡಿಕೊಂಡು ನಿಭಾಯಿಸಲ್ಪಡುವ ವಿದ್ಯುತ್ ಘಟಕ ಥರ್ಮಲ್ ವಿದ್ಯುತ್ ಘಟಕ ಅಂದರೆ ಅದು ಯು ಪಿ ಸಿ ಎಲ್ಲು ಇದು ಪ್ರೈವೇಟಿಂದು ಅಲ್ಲಿಗೆ ಥರ್ಮಲ್ ಪವರಲ್ಲೇ ಮೂರು ಕೆಟಗರಿ ನೋಡಿದ್ರಿ ಕೆ ಪಿ ಸಿ ಎಲ್ಲಿಂದ ನಿಭಾಯಿಸಲ್ಪಡುವ ರಾಯಚೂರು ಯರ್ಮರಸ್ ಬಳ್ಳಾರಿ ಎನ್ ಟಿ ಪಿ ಸಿ ಅಥವಾ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ನಿಭಾಯಿಸಲ್ಪಡುವ ಕುಡುಗಿ ಬಿಜಾಪುರದ್ದು ಹಾಗೆಯೇ ಉಡುಪಿಯಲ್ಲಿರುವಂಥ ಉಡುಪಿ ಮಂಗಳೂರು ಮಧ್ಯದಲ್ಲಿ ಬರುತ್ತೆ ಯು ಪಿ ಸಿ ಎಲ್ ಇದು ಆದಾನಿ ಪವರ್ ಎಂಬ ಪ್ರೈವೇಟ್ನವರಿಂದ ನಿಭಾಯಿಸಲ್ಪಡುತ್ತೆ ಹೀಗೆ ಹಲವು ಥರ್ಮಲ್ ಸೋರ್ಸಿಂದ ಕರ್ನಾಟಕದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಜೊತೆಗೆ ಸ್ನೇಹಿತರೆ ಪಾವಗಡ ಈ ಪಾವಗಡದ ಸೋಲಾರ್ ಪಾರ್ಕ್ ಬಗ್ಗೆ ಗೊತ್ತಿರಲೇಬೇಕು ಅತ್ಯಂತ ವಿಶೇಷವಾದ ಸೋಲಾರ್ ಪವರ್ ಪಾರ್ಕ್ ಕರ್ನಾಟಕದಲ್ಲಿದೆ ಏನು ವಿಶೇಷ ಅಂತ ಅಂದರೆ ಐವತ್ಮೂರು ಸ್ಕ್ವೇರ್ ಕಿಲೋಮೀಟರ್ ಐವತ್ಮೂರು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹದಿಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಪಾವಗಡ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ಟೂ ತೌಸಂಡ್ ಫಿಫ್ಟಿ ಮೆಗಾವ್ಯಾಟ್ ವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನ ಇದಕ್ಕೆ ಖರ್ಚು ಮಾಡಲಾಗಿದೆ ಏನಿದ್ರೂ ಸ್ಪೆಷಾಲಿಟಿ ಅಂದರೆ ವಿಶ್ವದಲ್ಲೇ ವಿಶ್ವದಲ್ಲೇ ಸೋಲಾರ್ ಪವರ್ ಪಾರ್ಕ್ ಅತ್ಯಂತ ದೊಡ್ಡದು ತ ಬಂದಾಗ ಇದು ಮೂರನೇ ಅತಿ ದೊಡ್ಡ ಪಾರ್ಕ್ ಆಗಿದೆ ಅತಿ ದೊಡ್ಡ ಪಾರ್ಕ್ ನಂಬರ್ ಒನ್ ಬಂದರೆ ಬದ್ಲಾ ಸೋಲಾರ್ ಪಾರ್ಕ್ ಅಂತ ಕರಿತೀವಿ ರಾಜಸ್ಥಾನದಲ್ಲಿ ಅದು ಟೂ ತೌಸಂಡ್ ಟೂ ಹಂಡ್ರೆಡ್ ಫಾರ್ಟಿ ಫೈವ್ ಮೆಗಾವ್ಯಾಟ್ ಇದೆ ಹಾಗೆ ಹ್ಯಾಂಗೇ ಸೋಲಾರ್ ಪವರ್ ಸ್ಟೇಷನ್ ಚೀನಾದಲ್ಲಿ ಬರುತ್ತೆ ಅದು ಎರಡು ಸಾವಿರದ ಇನ್ನೂರು ಮೆಗಾವ್ಯಾಟ್ ಇದೆ ಮೂರನೇ ಪ್ಲೇಸಲ್ಲಿ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ನ ನಮ್ಮದು ಪಾವಗಡ ಸೋಲಾರ್ ಪವರ್ ಪಾರ್ಕ್ ಇದೆ ಇದು ಮತ್ತು ಯಾರು ನಿಭಾಯಿಸ್ತಾರೆ ಇದನ್ನ ಕೆ ಪಿ ಸಿ ಎಲ್ ಅವ್ರು ಮಾಡ್ತಾರ ದ್ರಾಷ್ಟ್ರಮಟ್ಟದ ಯಾವುದಿದೆ ಅಂದರೆ ಕೆ ಎಸ್ ಪಿ ಡಿ ಸಿ ಎಲ್ ಕರ್ನಾಟಕ ಸೋಲಾರ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇವರು ಇದರ ಉತ್ಪಾದನೆ ಮತ್ತು ನಿರ್ವಹಣೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಇದಕ್ಕೋಸ್ಕರ ಇರುವಂಥ ಒಂದು ಪ್ರತ್ಯೇಕ ಸಂಸ್ಥೆ ಹಾಗೆ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಮತ್ತೆ ಅಬ್ಸರ್ವ್ ಮಾಡಬೇಕಾಗಿರೋದು ಕೆಲವೊಮ್ಮೆ ಪ್ರಶ್ನೆಗಳು ಎಕ್ಸಾಮಲ್ಲಿ ಬರ್ತಾ ಇರುತ್ತೆ ಅನಿಲ ಆಧಾರಿತವಾಗಿ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಎಲ್ಲಿದೆ ಇದು ಯಲಹಂಕ ಬೆಂಗಳೂರಿನಲ್ಲಿ ಅನಿಲ ಆಧಾರಿತವಾಗಿ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಇದೆ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಹಾಗೆ ತ್ಯಾಜ್ಯದಿಂದ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಇಲ್ಲಿದೆ ಬಿಡದಿ ಬೆಂಗಳೂರು ನಿಯರ್ ಬಿಡದಿ ಎನ್ನುವಲ್ಲಿ ತ್ಯಾಜ್ಯದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಘಟಕ ಕೂಡ ಇದೆ ಇದು ಕೂಡ ನಮ್ಮ ನಾಲೆಡ್ಜಲ್ಲಿರಬೇಕು ಇರಬೇಕು ಹಾಗೆ ಕೈಗ ಕೈಗದ ಬಗ್ಗೆ ಈಗಷ್ಟೇ ಹೇಳಿದ್ದೆ ಎನ್ ಪಿ ಸಿ ಐ ಎಲ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕನ್ಸ್ಟ್ರಕ್ಷನ್ ಆರಂಭ ಆಯಿತು ತುಂಬ ವಿರೋಧಗಳಾಯಿತು ಪಶ್ಚಿಮ ಘಟ್ಟಕ್ಕೆ ಹಾನಿಯಾಗುತ್ತೆ ಅಂತ ಆದರೂ ವಿರೋಧಗಳ ನಡುವೆ ಆರಂಭವಾಗಿ ಎರಡು ಸಾವಿರದಿಂದ ಅದು ಕಾರ್ಯ ನಿರ್ವಹಿಸ್ತಾ ಇದೆ ನಾಲ್ಕು ಘಟಕಗಳು ಈಗ ಆಪರೇಷನಲ್ಲಿ ಮಾಡ್ತಾ ಇದ್ದಾವೆ ಕಾರ್ಯಾಚರಣೆಯಲ್ಲಿ ಇನ್ನು ಐದು ಆರನೇ ಘಟಕಗಳು ಆಪರೇಷನ್ಗೆ ಬರಬೇಕು ಇದಕ್ಕೆ ಕೂಲಿಂಗ್ ಸೋರ್ಸ್ ಆಗಿ ವಾಟರನ್ನು ಕದ್ರಾ ಡ್ಯಾಮ್ ಅಂತ ಕಾಳಿ ನದಿಯಿಂದ ನಿರ್ಮಿಸಲ್ಪಟ್ಟಿರುವ ಕದ್ರಾ ಡ್ಯಾಮಿಂದ ಇದಕ್ಕೆ ಕೂಲಿಂಗ್ ಸೋರ್ಸನ್ನು ಪಡ್ಕೊಳ್ಳಲಾಗುತ್ತೆ ಇದು ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕರ್ನಾಟಕದ ಏಕೈಕ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ನ ಒಂದು ಕತೆ ಹಾಗೆ ಸ್ನೇಹಿತರೆ ವಿದ್ಯುತ್ ಬೆಲೆ ನಿಗದಿಪಡಿಸೋದು ವಿದ್ಯುತ್ ಬೆಲೆ ನಿಗದಿಪಡಿಸೋಕ್ಕೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತೇಳಿ ಪ್ರತ್ಯೇಕ ಆಯೋಗವನ್ನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕರ್ನಾಟಕ ಸರ್ಕಾರ ಆರಂಭ ಮಾಡಿದೆ ಪಿ ರವಿಕುಮಾರ್ ಈ ಹಿಂದಿನ ಮುಖ್ಯ ಕಾರ್ಯದರ್ಶಿಗಳು ಇತ್ತೀಚಿಗಷ್ಟೇ ಜೂನ್ ತಿಂಗಳಲ್ಲಿ ಇದರ ಚೇರ್ಮನ್ನಾಗಿ ಆಯ್ಕೆಯಾಗಿದ್ದಾರೆ ಕೆ ಇ ಆರ್ ಸಿಯ ಯ ಮುಖ್ಯಸ್ಥರು ಯಾರು ಅಂದರೆ ಪಿ ರವಿಕುಮಾರ್ ಅವರು ಇರ್ತಾರೆ ಇದು ಏನು ಉತ್ಪಾದನಾ ವೆಚ್ಚ ವಿತರಣಾ ವೆಚ್ಚ ಮತ್ತು ಅಲ್ಲಿ ಟ್ರಾನ್ಸ್ಮಿಷನ್ ಟೈಮಲ್ಲಿ ಆಗುವಂಥ ಲಾಸ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾವ ಬೆಲೆ ನಿಗದಿಪಡಿಸಬೇಕು ಜನಗಳಿಗೆ ತೊಂದರೆಯಾಗದಂತೆ ಬೆಲೆ ಹೇಗೆ ನಿಗದಿಪಡಿಸ್ಬೇಕು ಅಂತ ನಿರ್ಧಾರ ಮಾಡುತ್ತೆ ಅಂಥದ್ದೊಂದು ಪ್ರಮುಖ ಆಯೋಗ ಇದಾಗಿದೆ ಹಾಗೆ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಸರ್ ಕೆ ಪಿ ಸಿ ಎಲ್ ಹೇಳಿದ್ರಿ ಕೆ ಇ ಆರ್ ಸಿ ಹೇಳಿದ್ರಿ ವಾಟ್ ಈಸ್ ಕೆ ಪಿ ಟಿ ಸಿ ಎಲ್ ಕೆ ಪಿ ಟಿ ಸಿ ಎಲ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಜೋಗದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅಥವಾ ರಾಯಚೂರಲ್ಲಿ ಥರ್ಮಲ್ ವಿದ್ಯುತ್ ಉತ್ಪಾದನೆ ಆಗ್ತಾಯಿದೆ ಉತ್ಪಾದನೆ ಮಾಡೋದು ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಕೆಲಸ ಈಗ ಆ ವಿದ್ಯುತ್ ಉತ್ಪಾದನೆ ಆದ ವಿದ್ಯುತ್ತನ್ನು ಬೇರೆ ಊರಿಗೆ ತರಬೇಕು ಶಿವಮೊಗ್ಗ ನಗರಕ್ಕೆ ತರಬೇಕು ಜೋಗದಿಂದ ಶಿವಮೊಗ್ಗಕ್ಕೆ ಬರಬೇಕು ಜೋಗದಿಂದ ಶಿವಮೊಗ್ಗ ನಗರದವರೆಗೆ ಆ ಕಂಬಗಳನ್ನು ಹಾಕಿಕೊಂಡು ಹೈ ಪವರ್ ವೈರ್ಗಳ ಮೂಲಕ ಅದನ್ನು ವಿದ್ಯುತ್ತನ್ನು ತಂದು ಆ ನಗರಕ್ಕೆ ಕೊಡುತ್ತಾರಲ್ಲ ಇದನ್ನು ಟ್ರಾನ್ಸ್ಮಿಷನ್ ಅಂತ ಕರಿತೀವಿ ಪ್ರಸರಣೆ ಅಂತ ಈ ಟ್ರಾನ್ಸ್ಮಿಷನ್ ಮಾಡುವಂಥ ಕೆಲಸವನ್ನು ಕೆ ಪಿ ಟಿ ಸಿ ಎಲ್ನವ್ರು ಮಾಡ್ತಾರೆ ಈ ಕೆ ಪಿ ಟಿ ಸಿ ಎಲ್ ಅವ್ರಿಗೆ ಅರುವತ್ತಾರು ಕಿಲೋವ್ಯಾಟ್ಗಿಂತ ಹೆಚ್ಚಿನ ಸಾಮರ್ಥ್ಯದ ಲೈನ್ಗಳನ್ನು ಹಾಕೋದು ಮತ್ತು ಲೈನ್ ನಿರ್ವಹಣೆ ಮೇಂಟೆನೆನ್ಸ್ ಈ ಥರದ ಕೆಲಸವನ್ನು ಮಾಡ್ತಾರೆ ಅಂದರೆ ಜೋಗದಲ್ಲಿ ಏನು ಉತ್ಪಾದನೆ ಆಗುತ್ತೆ ಉತ್ಪಾದನೆ ಆದ ವಿದ್ಯುತ್ತನ್ನು ಶಿವಮೊಗ್ಗವರೆಗೋ ಬ್ಯಾಂಗ್ಳೂರ್ವರೆಗೋ ತರುವಂಥ ಕೆಲಸ ಮಾಡ್ತಾರೆ ಮತ್ತು ಬೆಂಗಳೂರಲ್ಲಿ ಮನೆ ಮನೆಗೆ ಸಪ್ಲೈ ಕೊಟ್ಟು ವಿತರಣೆ ಮಾಡುವ ಕೆಲಸ ಅವ್ರು ಮಾಡಲ್ಲ ಆ ವಿತರಣೆ ಮಾಡುವ ಕೆಲಸ ಮಾಡೋದಕ್ಕೋಸ್ಕರನೇ ಎಕ್ಸ್ಕಾಮ್ಗಳು ಅಂತ ಕರಿತೀವಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ ಎಸ್ಕಾಮ್ಸ್ ಎಸ್ಕಾಮ್ಗಳನ್ನು ನಾವು ಕರ್ನಾಟಕದಲ್ಲಿ ಐದು ಭಾಗ ಮಾಡ್ಕೋತೀವಿ ರೀಸನ್ ಬೇಸಲ್ಲಿ ಬೆಂಗಳೂರು ಸುತ್ತಮುತ್ತ ಬೆಸ್ಕಾಮ್ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಮಂಗಳೂರು ಸುತ್ತಮುತ್ತ ಮೆಸ್ಕಾಮ್ ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಗುಲ್ಬರ್ಗಾ ಸುತ್ತಮುತ್ತ ಜಸ್ಕಾಮ್ ಗುಲ್ಬರ್ಗ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಹಾಗೂ ಹುಬ್ಳಿ ಸುತ್ತಮುತ್ತ ಹೆಸ್ಕಾಮ್ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಹಾಗೆ ಮೈಸೂರಿನ ಸುತ್ತಮುತ್ತ ಮತ್ತು ಎಮ್ ಎರಡು ಆಗಬಾರ್ದಲ್ಲ ದಟ್ಸ್ ವೈ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂತ ಇರುತ್ತೆ ಇದು ಮೈಸೂರಿನ ಸುತ್ತಮುತ್ತ ಭಾಗದಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾರೆ ಅಲ್ಲಿಗೆ ಒಂದು ಪ್ರದೇಶ ಉತ್ಪಾದನೆ ಮಾಡಬಹುದು ಕೆ ಪಿ ಸಿ ಎಲ್ನೇ ಕೆಲಸ ಆ ಉತ್ಪಾದನೆ ಸ್ಥಳದಿಂದ ನಿಮ್ಮ ಊರಿನವರೆಗೂ ನಿಮ್ಮ ಹಳ್ಳಿಯವರೆಗೂ ತರುವಂಥದ್ದು ಕೆ ಪಿ ಟಿ ಸಿ ಎಲ್ನ ಕೆಲಸ ಅಲ್ಲಿಂದ ಆ ಪವರ್ ಸ್ಟೇಷನ್ನಿಂದ ನಿಮ್ಮ ಮನೆಗೆ ತರುವಂಥದ್ದು ಎಸ್ಕಾಮ್ಗಳ ಕೆಲಸ ಇವರು ನಿಮ್ಮ ಮನೆಗೆ ವಿದ್ಯುತ್ತನ್ನು ಪೂರೈಕೆ ಮಾಡಿ ಬಿಲ್ಲನ್ನು ಸಂಗ್ರಹಿಸ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಹೋಗ್ತಾರೆ ಇದಿಷ್ಟು ಕರ್ನಾಟಕ ಪವರ್ನ ಎಕ್ಸ್ಪ್ರೆಸ್ ಆಗಿ ಹೇಳ್ಬೋದಾದ ಒಂದಷ್ಟು ಮಾಹಿತಿ ಜೊತೆಗೆ ಇದೇ ಥರ ಮತ್ತೊಂದು ಡೇ ಟು ಡೇ ಅಬ್ಸರ್ವೇಷನ್ ಅಂದರೆ ಸಾರಿಗೆ ವ್ಯವಸ್ಥೆ ಕೆಲವೊಂದು ಬಸ್ ಹೋಗ್ತಾ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಅಂತ ಇರುತ್ತೆ ಕೆಲವೊಂದು ಕಡೆ ಬಸ್ಸು ಬಿ ಎಮ್ ಟಿ ಸಿ ಅಂತ ಇರುತ್ತೆ ಇನ್ನೊಂದೇನೋ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಂತ ಇರುತ್ತೆ ಹಾಗಾದರೆ ಎಷ್ಟು ಥರದ ಈ ಥರದಿದೆ ಮೂರು ಇದೆಯಾ ನಾಲ್ಕು ಇದೆಯಾ ಐದು ಇದೆಯಾ ಆರು ಇದೆಯಾ ಅಂತ ಪ್ರಶ್ನೆ ಬಂದಾಗ ಉತ್ತರ ಸಾರಿ ಕೊಡ್ತೀರಾ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಇದೆ ಹಾಗಾದರೆ ಯಾವ್ದಾವುದಿದೆ ಅಂತ ಅಂದರೆ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕೆ ಎಸ್ ಆರ್ ಟಿ ಸಿ ಮೊದಲು ಇಡೀ ಕರ್ನಾಟಕಕ್ಕೆ ಇದು ಒಂದೇ ಇತ್ತು ಅದರ ಜೊತೆಗೆ ಬಿ ಎಮ್ ಟಿ ಸಿ ಅಂತ ಒಂದಿರುತ್ತೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದು ಬೆಂಗಳೂರು ನಗರದ ಸಿಟಿ ಟ್ರಾನ್ಸಿಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕಂಪ್ಯೂಟರ್ಸ್ಗಳಿಗೆಲ್ಲ ಹೆಲ್ಪ್ ಮಾಡೋಂಥ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅದರ ಜೊತೆಗೆ ಇದನ್ನು ಡಿಸೆಂಟ್ರಲೈಸ್ ಮಾಡೋ ಕಾರಣಕ್ಕೋಸ್ಕರ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ನಾರ್ತ್ ವೆಸ್ಟ್ ವಾಯುವ್ಯ ಕರ್ನಾಟಕ ಸಾರಿಗೆ ಅಂಥೇಳಿ ಮಾಡಲಾಗತ್ತೆ ಇದರಲ್ಲಿ ಬಿಜಾಪುರವನ್ನು ಹೊರತುಪಡಿಸಿ ವಾಯುವ್ಯ ಕರ್ನಾಟಕ ಭಾಗದಲ್ಲಿ ಈ ಸಾರಿಗೆ ವ್ಯವಸ್ಥೆ ಸಂಸ್ಥೆ ಟ್ರಾನ್ಸ್ಪೋರ್ಟನ್ನು ನಿರ್ವಹಿಸುತ್ತೆ ಇನ್ನು ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ಇತ್ತು ಅದನ್ನು ರೀನೇ ಮಾಡಿ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಈಶಾನ್ಯ ಅಂತ ಇಲ್ಲ ಕೆ ಕೆ ಆರ್ ಟಿ ಸಿ ಅಂತ ಕರಿತೀವಿ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದು ವಿಜಯಪುರವನ್ನು ಸೇರಿದ ಈಶಾನ್ಯ ಕರ್ನಾಟಕ ಭಾಗವನ್ನು ನಿಭಾಯಿಸ್ತವೆ ಏನಕ್ಕೆ ಇಲ್ಲಿ ವ್ಯತ್ಯಾಸ ಅಂತ ಮೊದಲು ಎನ್ ಡಬ್ಲ್ಯೂ ಆರ್ ಕೆ ಆರ್ ಕೆ ಆರ್ ಟಿ ಸಿ ಇತ್ತಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಲ್ಲಿ ವಿಜಯಪುರ ಇತ್ತು ಅದನ್ನು ಈಗ ಕಲ್ಯಾಣ ಕರ್ನಾಟಕಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಾಗಾಗಿ ವಿಜಯಪುರ ಈಶಾನ್ಯ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವಂಥ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗೆ ಬರುತ್ತೆ ಅಲ್ಲಿಗೆ ಕರ್ನಾಟಕದಲ್ಲಿ ನೀವು ಬಸ್ಗಳು ನೋಡ್ಬೇಕಾದ್ರೆ ಕೇವಲ ನಾಲ್ಕು ವಿದ್ದಲ್ಲಿ ನೋಡ್ಬೋದು ಕೆ ಎಸ್ ಆರ್ ಟಿ ಸಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಾರ್ತ್ ವೆಸ್ಟ್ ಆರ್ ಟಿ ಸಿ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಾಯುವ್ಯ ಭಾಗದ ಡಿಪೋಗಳಿಂದ ಬರ್ತವೆ ಈಶಾನ್ಯ ಭಾಗದಿಂದ ಬರೋಕ್ಕೆ ಈಶಾನ್ಯ ಕರ್ನಾಟಕ ಸಾರಿಗೆ ಅಂತ ಇಲ್ಲ ಬದಲಾಗಿ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಿನ ರೀನೇ ಮಾಡಲಾಗಿದೆ ಇನ್ನು ಬೆಂಗಳೂರು ನಗರಕ್ಕೆ ಬಂದಾಗ ಬಿ ಎಮ್ ಟಿ ಸಿ ಅಂತ ಇದು ಮೊದಲು ಭಾಳ ಹಿಂದೆ ಬಿ ಟಿ ಎಸ್ ಅಂತ ಇತ್ತು ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತ ಬಿ ಟಿ ಎಸ್ಸಲ್ಲ ಬದಲಾಗಿ ಈಗ ಬಿ ಎಮ್ ಟಿ ಸಿ ಅಂತ ಕರಿತೀವಿ ಒಟ್ಟು ನಾಲ್ಕು ವಿಧದ ಟ್ರಾನ್ಸ್ಪೋರ್ಟ್ ಸರ್ವಿಸ್ಗಳು ಕರ್ನಾಟಕದಲ್ಲಿ ನಿರ್ವಹಿಸಲ್ಪಡುತ್ತೆ ಓಕೆ ಸ್ನೇಹಿತರೆ ಈ ಥರ ಚುಟುಕಾಗಿ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡುವಂಥ ಯೋಜನೆ ಅದು ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ಲ್ಯಾನ್ ಇಷ್ಟ ಇಷ್ಟಾಗಿದ್ದರೆ ಕಾಮೆಂಟ್ ಮಾಡಿ ಮುಂದುವರಿಸ್ತೀನಿ ಇಲ್ಲ ಅಂದರೆ ಮತ್ತೆ ಮೆಗಾ ಎಪಿಸೋಡ್ ಕಡೆಯೇ ಪ್ಲ್ಯಾನ್ ಮಾಡೋಣ ನಮಸ್ಕಾರ